ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡಿಗ ಅಗ್ನಿ. ಬೂತ್ಗನ್ನಡಿ ಹಾಕೊಂಡು ಇನ್ಫಾರ್ಮೇಶನ್ ಹುಡುಕುವಂತಹ ಅಗ್ನಿ ಕಂಡಂತೆ ಹೊಸ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಕಂಪ್ಲೀಟಾಗಿ ಬ್ರೇಕ್ ಡೌನ್ ಮಾಡ್ತಾ ಇರೋದು ಅವನೇ ಶ್ರೀಮನ್ನಾರಾಯಣ ಚಿತ್ರದ ಡೈರೆಕ್ಟರ್ ಸಚಿನ್ ಅವರ ಮುಂದಿನ ಚಿತ್ರ, ನಮ್ಮ ಶಿವಣ್ಣ ಅವರು ಆ್ಯಕ್ಟ್ ಮಾಡ್ತಿರುವಂತಹ ಅಶ್ವತ್ಥಾಮ ಅವರ ಬೇಸ್ ಆಗಿ ಬರ್ತಾ ಇರೋ ಚಿತ್ರದ ಬಗ್ಗೆ. ಅಶ್ವತ್ಥಾಮ ಅಂತ ಹೆಸರು ಹೇಳ್ಬೋದಾಗಿತ್ತು, ಬಟ್ ಹೆಸರಿನೂ ಇಟ್ಟಿಲ್ಲ. ಬಟ್ ಪೋಸ್ಟರ್ ಮಾತ್ರ ಸಖತ್ತಾಗಿ ಬಂದಿದೆ. ಸಾಕಷ್ಟು ದಿನದ ಹಿಂದೆಯೇ ಇದರ ಬ್ರೇಕ್ ಡೌನ್ ಮಾಡಬೇಕಾಗಿತ್ತು, ಬಟ್ ಬೆಟರ್ ಲೇಟ್ ದ್ಯಾನ್ ನೆವರ್. ಈ ಪೋಸ್ಟರ್ನ ನೀವು ಮೇಲಿಂದ ನೋಡಿದ್ರೆ ಒಂದು ಸಿಂಪಲ್ ಪೋಸ್ಟರಪ್ಪ, ಇದನ್ನು ನಾನು ನೋಡಿದ್ದೀನಿ, ಈ ಥರ ಒಂದು ಕ್ಯಾರೆಕ್ಟರ್ ಮಧ್ಯೆ ಇರೋದು, ಸುತ್ತ ಗನ್ಗಳು ಇಟ್ಕೊಂಡಿರೋದನ್ನ ನಾನು ಆಲ್ರೆಡಿ ನೋಡಿದ್ದೀನಿ ಅಂತ ಅನ್ಬೋದು. ಬಟ್ ಇದು ಇನ್ಫಾರ್ಮೇಷನ್ಗಳ ಆಗರ. ನಿಜವಾಗ್ಲೂ ಪ್ರತಿ ಸಲ ನೋಡಿದಾಗಲೂ ನನಗೆ ಹೊಸ ಹೊಸ ಡೀಟೇಲ್ಸ್ ಸಿಗ್ತಾನೆ ಹೋಗಿದೆ. ಸೊ ಹಾಗಾಗಿ ಲೇಟಾಗಿ ರಿವ್ಯೂ ಮಾಡಿದ್ರು ನನಗೆ ಬೇಜಾರಿಲ್ಲ, ಅಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಕ್ಕಿದೆ. ಈ ರೀತಿಯ ಒಂದು ಡೀಟೇಲಿಂಗ್ನ ಹೊರಗಡೆ ತಂದಿದ್ದಕ್ಕೆ ಕಾಣಿ ಸ್ಟುಡಿಯೋಸ್ ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಹಾಗೆಯೇ ಸಚಿನ್ ಅವರ ಒಂದು ವಿಷನ್ ಏನಿದೆ ಸಗದಾ ಕಾಣಿಸ್ತಾ ಇದೆ ಇಲ್ಲಿ. ಒಂದೊಂದಾಗಿ ನೋಡ್ತಾ ಹೋಗೋಣ ಇನ್ಫಾರ್ಮೇಷನ್. ಇಲ್ಲಿ ನಿಮಗೆ ಮೇಲಿಂದ ನೋಡಿದ್ರೆ ಇದು ನಮ್ಮ ಶಿವಣ್ಣ ಅವ್ರ ಕ್ಯಾರೆಕ್ಟರ್ ಕಾಣಿಸುತ್ತೆ. ಒಂದು ಹೋರಾಟದಲ್ಲಿ ಕೂಗ್ತಾ ಇರುವಂಗಿದೆ, ಅವರ ಕೈಗೆ ಸರಪಳಿಗಳನ್ನ ಹಾಕಿ ಎಳಿತಾ ಇರೋ ಹಾಗಿದೆ. ಎಲ್ಲಿಂದ ಎಳಿತಾ ಇದ್ದಾರೆ ಅಂತ ನೋಡಿದ್ರೆ ನಿಮ್ಗೊಂದು ಇಲ್ಲಿ ಸರ್ಕಲ್ ಕಾಣಿಸುತ್ತೆ. ಆ ಸರ್ಕಲ್ ಮೇಲೆ ಒಂದಷ್ಟು ಪ್ಯಾಚಸ್ ಇದೆ. ಬಟ್ ಕ್ಲೋಸಾಗಿ ಅಬ್ಸರ್ವ್ ಮಾಡಿದ್ರೆ ಇದು ನಮ್ಮ ಭೂಮಿ ಇದ್ದಾಗಿದೆ. ಸೊ ಭೂಮಿಯ ಪ್ರತಿಯೊಂದು ಮೂಲೆಯಲ್ಲೂ ನಮ್ಮ ಶಿವಣ್ಣ ಅವರ ಕ್ಯಾರೆಕ್ಟರ್ ಬೇಕಾಗಿದೆ. ಅಂದರೆ ಅವ್ರಿಗೆ ವೈರಿಗಳು ಇದ್ದಾರೆ, ಅವರೆಲ್ಲ ಅವ್ರನ್ನ ಹಾಕ್ಕೊಂಡು ಎಳಿತಾ ಇದ್ದಾರೆ ಅಂತ ಹೇಳ್ಬೋದಾ? ಭೂಮಿಯ ಮೂಲೆ ಮೂಲೆಯಲ್ಲೂ ಹೇಗಿರೋಕ್ಕಾಗುತ್ತೆ, ಅವ್ರಿಗೆ ಯಾಕೆ ವೈರಿಗಳು ಇರ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ. ನಿಮಗೆ ಅಶ್ವತ್ಥಾಮ ಅವರ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಿದ್ರೆ, ಗೊತ್ತಿಲ್ಲದೆ ಹೋದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಮತ್ತೊಂದು ಅಶ್ವತ್ಥಾಮ ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಸಿಂಪಲಾಗಿ ಹೇಳಬೇಕು ಅಂತಂದರೆ ನಮ್ಮ ಅಶ್ವತ್ಥಾಮ ಅವರು ಚಿರಂಜೀವಿ, ಅವ್ರಿಗೆ ಸಾವೇ ಇಲ್ಲ. ಸೊ ಕುರುಕ್ಷೇತ್ರದ ಟೈಮಿಂದ ಹಿಡಿದು ಇವತ್ತುವರೆಗೂ ಬದುಕೇ ಇದ್ದಾರೆ. ಕಲಿಯುಗ ಮುಗಿಯೋ ತನಕನೂ ಅವರು ಬದುಕೇ ಇರ್ತಾರೆ. ಅವ್ರದ್ದೊಂದು ರೀತಿಯ ಹೋರಾಟದ ಬದುಕು. ಸೊ ಅವ್ರು ಒಂದು ಜಾಗದಲ್ಲಿ ಇರೋಕ್ಕಾಗಲ್ಲ, ಯಾಕೆಂತಲೇ ಜನಕ್ಕೆ ಸಸ್ಪಿಷನ್ ಬರ್ತದೆ, ಇವನೇನು ಗುರು ಸಾಯ್ತಾನೆ ಇಲ್ಲ, ಇನ್ನೂ ಬದುಕಿದ್ದಾರೆ ಅಂತ. ಸೊ ಹಾಗಾಗಿ ತಿರುಗಾಡ್ತಾನೆ ಇರ್ತಾರೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ಒಂದು ಟೈಮ್ ಲೈನಲ್ಲಿ ಒಂದು 5000 ವರ್ಷ ಆಗಿದೆ ಇವತ್ತಿಗೂ ಕುರುಕ್ಷೇತ್ರ ನಡೆದಿದ್ದಕ್ಕೂ. ಈ 5000 ವರ್ಷಗಳಲ್ಲಿ ಭೂಮಿಯ ಪ್ರತಿಯೊಂದು ಭಾಗಕ್ಕೂ ಅವ್ರು ಹೋಗಿರ್ಬೋದಾ? ಅಲ್ಲೆಲ್ಲ ಯಾವುದೋ ಒಂದು ಕಾರಣಕ್ಕೆ ಅವ್ರಿಗೆ ವೈರಿಗಳು ಹುಟ್ಕೊಂಡಿರ್ಬೋದಾ? ಒಳ್ಳೆ ಕೆಲಸ ಮಾಡಿದಾರೋ ಕೆಟ್ಟ ಕೆಲಸ ಮಾಡಿದಾರೋ ಗೊತ್ತಿಲ್ಲ, ಬಟ್ ಸ್ಟಿಲ್ ವೈರಿಗಳು ಇದ್ದಾರೆ, ಅವರೆಲ್ಲ ಅವ್ರನ್ನ ಹುಡುಕ್ತಾ ಇದ್ದಾರೆ, ಆ ಹೋರಾಟ ನಡೀತಾ ಇದೆ ಅಂತ ಇಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ 5000 ವರ್ಷ ಅಂತ ನಾನು ಏನಂದೆ ಅದನ್ನು ಇಲ್ಲಿ ವೆಪನ್ಸ್ ಮೂಲಕನೂ ತುಂಬ ಚೆನ್ನಾಗಿ ಡಿನೋಟ್ ಮಾಡಿದ್ದಾರೆ. ಯಾಕೆ ಅಂತ ಹೇಳ್ತೀನಿ ನೋಡಿ, ಈ ವೆಪನ್ಸು ಓವರ್ ಎ ಪೀರಿಯಡ್ ಆಫ್ ಟೈಮ್ ಹೇಗೆ ಚೇಂಜ್ ಆಗಿದೆ ಅಂತ ತೋರಿಸುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಇಲ್ಲಿ ಬಿಲ್ಲು ಬಾಣ ಕಾಣಿಸ್ತಾ ಇದೆ. ಸೊ ನಮ್ಮ ಕುರುಕ್ಷೇತ್ರದ ಕಾಲದ ವೆಪನ್. ಅದಾದಮೇಲೆ ನಿಮಗೆ ಈಟಿ ಕಾಣಿಸುತ್ತೆ, ಇಲ್ಲಿ ನಮಗೆ ಕೊಡ್ಲಿ ಕಾಣಿಸುತ್ತೆ, ಹಾಗೆ ಹೋಗ್ತಾ ಕತ್ತಿ ಕಾಣಿಸುತ್ತೆ, ಹಿಂದಿನ ಕಾಲದ ತುಪಾಕಿ ಥರ ವೆಪನ್ ಇದೆ, ನಮ್ಮ ವರ್ಲ್ಡ್ ವಾರ್ ಟೈಮಿನ ಇಲ್ಲಿ ಟ್ಯಾಂಕರ್ ಇದೆ, ಅದಾದಮೇಲೆ ಪಿಸ್ತೂಲು ರಿವಾಲ್ವರು, ಅದಾದಮೇಲೆ ಟ್ಯಾಂಕರು, ಅದಾದಮೇಲೆ ಮತ್ತೆ ಒಂದು ಗನ್ ಇದೆ, ಮೆಷಿನ್ ಗನ್. ಹೀಗೆ ಆ 5000 ವರ್ಷದಲ್ಲಿ ವೆಪನ್ಸ್ ಹೇಗೆ ಅಪ್ಗ್ರೇಡ್ ಆಗ್ತಾ ಹೋಗಿದೆ ಅಂತ ತೋರಿಸ್ತಾರೆ. ಸೊ ಅಶ್ವತ್ಥಾಮ ಅವರು ಕೂಡ ಅಪ್ಗ್ರೇಡ್ ಆಗ್ತಾ ಇದ್ದಾರೆ, ಆಗ್ಲಿಂದಲೂ ಅವರು ವಾರಿಯರ್ ಅಂತ ಡಿನೋಟ್ ಮಾಡ್ತಾರೆ. ಹೀಗೆ ಪ್ರತಿಯೊಂದು ವೆಪನ್ನಲ್ಲೂ ಡೀಲ್ ಮಾಡಿ ಅವರು ವಾರಿಯರು, ಜಗತ್ತಿನ ಪ್ರತಿಯೊಂದು ಜಾಗದಲ್ಲೂ ಬೇಕಾಗಿದ್ದಾರೆ. ಒಳ್ಳೆ ಕೆಲಸ ಮಾಡಿರ್ಬೋದು, ಕೆಟ್ಟ ಕೆಲಸ ಮಾಡಿರ್ಬೋದು, ಒಳ್ಳೆಯವ್ರು ಹುಡುಕ್ತಾ ಇರ್ಬೋದು, ಕೆಟ್ಟವ್ರು ಹುಡುಕ್ತಾ ಇರ್ಬೋದು, ಬಟ್ ಆ ಜರ್ನಿನ ತುಂಬ ಚೆನ್ನಾಗಿ ಡಿನೋಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಅಷ್ಟು ಮಾತ್ರ ಅಲ್ಲ, ಇದೇ ಪೋಸ್ಟರಲ್ಲಿ ಅವ್ರು ಯಾವ ರೀತಿ ಬದುಕಿದ್ದಾರೆ, ಫುಲ್ ಸಿವಿಲೈಸೇಷನ್ ಹೇಗಿತ್ತು ಅನ್ನೋದನ್ನ ಕೂಡ ಹೇಳಿದ್ದಾರೆ. ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಈ ಸರ್ಕ್ಯುಲರ್ ಶೇಪಲ್ಲಿ ಇರೋದನ್ನು ನೀವು ಒಂದು ಕ್ಲಾಕ್ ಅಂತ ಕನ್ಸಿಡರ್ ಮಾಡಿದ್ರೆ, ಅಂದರೆ ಒಂದು ಗಡಿಯಾರ, ಅವರ ಜೀವನದ ಗಡಿಯಾರ ಅಂತ ಕನ್ಸಿಡರ್ ಮಾಡಿದ್ರೆ, ಪ್ರತಿಯೊಂದು ವೆಪನ್ಸ್ ಏನಿದೆ ಅದು ಮುಳ್ಳುಗಳ ಥರ ಡಿನೋಟ್ ಮಾಡುತ್ತೆ. ಇಲ್ಲಿ 12 ಬದಲು 13 ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಣ. ನೀವು ಜೂಮ್ ಇನ್ ಮಾಡಿ ನೋಡಿದ್ರೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಡೀಟೇಲ್ಸ್ ಇದೆ, ಅಂದರೆ ಅದು ಮನುಷ್ಯರದಿರ್ಬೋದು ಅಥವಾ ಬಿಲ್ಡಿಂಗ್ಗಳಿರ್ಬೋದು, ಹೀಗೆ ಸಾಕಷ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತಾರೆ. ಇಲ್ಲಿಂದ ನಾವು ಶುರು ಮಾಡಿದ್ರೆ ನಿಮಗೆ ಹಳೆ ಕಾಲದ ಬಿಲ್ಡಿಂಗ್ಗಳು ಕಾಣಿಸ್ತಾ ಇದೆ, ಅದರ ಜೊತೆಗೆ ಪ್ರಾಪರಾಗಿ ಝೂಮ್ ಇನ್ ಮಾಡಿದ್ರೆ ನಿಮಗೆ ಕೃಷ್ಣ ಅವರ ಕ್ಯಾರೆಕ್ಟರ್ ಕೂಡ ಕಾಣಿಸುತ್ತೆ. ಈ ಅಟೆನ್ಷನ್ ಟು ಡೀಟೇಲು, ಈ ಲೆವೆಲ್ ಆಫ್ ಡೀಟೇಲಿಂಗೇ ನನಗೆ ಖುಷಿ ಕೊಡೋದು. ಸೊ ಇಲ್ಲಿ ನಮಗೆ ಕ್ಲಿಯರಾಗಿ ಕುರುಕ್ಷೇತ್ರದ ಟೈಮಿನ ಕಥೆ ಹೇಳ್ತಾರೆ. ಸೊ ಈ ಒಂದು ವೆಪನ್ಸ್ ಏನಿದೆ ಅದು ಕೂಡ ಕುರುಕ್ಷೇತ್ರದ ವೆಪನ್ಸ್ ಥರ ಇದೆ. ನಿಮಗೆ ಬಿಲ್ಲು ಬಾಣ ಇದೆ, ಈಟಿ ಇದೆ, ಅದಾದಮೇಲೆ ನಿಮಗೆ ಇಲ್ಲಿ ಕೊಡ್ಲಿ ಇದೆ, ಎಲ್ಲ ಆ ಟೈಮಿಂದ ಇದೆ. ಅದಾದಮೇಲೆ ಸ್ವಲ್ಪ ಈ ಕಡೆಗೆ ಮೂವ್ ಆದರೆ ವೆಪನ್ಸ್ ಅಪ್ಗ್ರೇಡ್ ಆಗ್ತಾ ಇದೆ, ಅಂದರೆ ನಿಮಗೆ ಕತ್ತಿಗಳು ಕಾಣಿಸ್ತಾ ಇದೆ, ಹಾಗೆ ತುಪಾಕಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಸಿವಿಲೈಸೇಷನ್ ಚೇಂಜ್ ಆಯಿತು, ಅಂದರೆ ಕುರುಕ್ಷೇತ್ರದ ಕಾಲದಿಂದ ಮೂವ್ ಆಗಿ ನಮ್ಮ ರಾಜರ ಕಾಲಕ್ಕೆ ಬಂದಂಗೆ ಆಯಿತು. ಸೊ ಆಗಿನ ಕಾಲದ ವೆಪನ್ಸ್ ಕಾಣಿಸ್ತಾ ಇದೆ, ಇಲ್ಲಿ ನಿಮಗೆ ಕುದುರೆಯಲ್ಲಿ ಕೂತ್ಕೊಂಡು ಹೋರಾಡ್ತಿರೋ ಸೈನಿಕರು ಕಾಣಿಸ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಕೆಳಗಡೆ ಹೋದರೆ ನಿಮಗಿಲ್ಲಿ
ಒಂದು ವರ್ಲ್ಡ್ ವಾರ್ 1 ಟೈಮಲ್ಲಿರೋ ಟ್ಯಾಂಕರ್ ಥರ ಕಾಣಿಸ್ತಾ ಇದೆ. ಆ ಟ್ಯಾಂಕರ್ ಪಕ್ಕನೇ ನಿಮಗೆ ಆಗಿನ ಕಾಲದ ಸೈನಿಕರು ಕಾಣಿಸ್ತಾ ಇದ್ದಾರೆ, ನಿಮಗೆ ಬೋಟ್ ಇದೆ, ಸೈನಿಕರಿದೆ, ಆಗಿನ ಕಾಲದ ವೆಪನ್ಸ್ ಕಾಣಿಸ್ತಾ ಇದೆ, ಹಳೆ ಪಿಸ್ತೂಲು, ವರ್ಲ್ಡ್ ವಾರಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಆರ್ಟಿಲರೀಸ್ ಕಾಣಿಸ್ತಾ ಇದೆ ಇಲ್ಲಿ, ಆದಮೇಲೆ ರಿವಾಲ್ವರ್ಗೆ ಅಪ್ಗ್ರೇಡ್ ಆಗ್ತಾ ಇದೆ. ಅಲ್ಲಿಂದ ಇಲ್ಲಿಗೆ ಬಂದಮೇಲೆ ನಿಮಗೆ ಹಳೆ ಕಾಲದ ಇಲ್ಲಿ ವಿಮಾನಗಳು ಕೂಡ ಕಾಣಿಸ್ತದೆ. ಎವ್ರಿಥಿಂಗ್ ಈಸ್ ದ್ಯಾಟ್ ಏರಿಯಾ, ಅಂದರೆ ರಾಜರ ಕಾಲ ಆಯಿತು, ಅದಾದಮೇಲೆ ನಿಮಗೆ ವರ್ಲ್ಡ್ ವಾರ್ ಟೈಮ್ ಬಂತು, ಅದಾದಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಲ್ಲಿ. ಇಲ್ಲಿಂದ ಏನಿದೆ, ಇದು ಕಂಪ್ಲೀಟ್ಲಿ ಲೇಟೆಸ್ಟ್ ವೆಪನರಿ. ನಿಮಗೆ ಲೇಟೆಸ್ಟ್ ಟ್ಯಾಂಕರ್ ಕಾಣ್ತಾ ಇದೆ, ಸ್ಕೈ ಸ್ಕ್ರೇಪರ್ ಬಿಲ್ಡಿಂಗ್ಸ್ ಕಾಣ್ತಾ ಇದೆ, ಲೇಟೆಸ್ಟ್ ಗನ್ಗಳು, ಮೆಷಿನ್ ಗನ್, ಮೇ ಬಿ AK-47 ಕಾಣ್ತಾ ಇದೆ. ಅದಾದಮೇಲೆ ಇಲ್ಲಿ ನಿಮಗೆ ಯುದ್ಧ ವಿಮಾನ ಥರ ಕಾಣಿಸ್ತಾ ಇದೆ, ಹೀಗೆ ಚೇಂಜ್ ಆಗ್ತಿದೆ. ಒನ್ಸ್ ಅಗೇನ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ನಾನು ಗಡಿಯಾರ ಅಂತ ಯಾಕಂದೆ ಅಂತಂದರೆ, ಇದು ಕಂಪ್ಲೀಟಾಗಿ ಸಿವಿಲೈಸೇಷನ್ ತೋರಿಸುತ್ತೆ. ಎಷ್ಟು ಚೆನ್ನಾಗಿ ನಾಲ್ಕು ಸ್ಪ್ಲಿಟ್ ಮಾಡಿದ್ದಾರೆ, ಕುರುಕ್ಷೇತ್ರ, ಅದಾದಮೇಲೆ ನಮ್ಮ ರಾಜರ ಕಾಲ, ಅದಾದಮೇಲೆ ಸ್ವಲ್ಪ ವರ್ಲ್ಡ್ ವಾರ್ ಬಂದಂಗೆ, ಅದಾದಮೇಲೆ ಲೇಟೆಸ್ಟು. ಸೊ ಈ ಒಂದು ಪೋಸ್ಟರಲ್ಲಿ ಎಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ ಅಂತಂದರೆ, ಪರಶುರಾಮನ ಕ್ಯಾರೆಕ್ಟರಿಂದ ಹಿಡಿದು ಅವನ ಹೋರಾಟದಿಂದ ಹಿಡಿದು ಅವನ ಜರ್ನಿಯಿಂದ ಹಿಡಿದು ಹೇಗೆ ವೆಪನ್ಸ್ ಅಪ್ಗ್ರೇಡ್ ಆಗಿದೆ ಅನ್ನೋದರಿಂದ ಹಿಡಿದು ಯಾವ್ಯಾವ ಸಿವಿಲೈಸೇಷನಲ್ಲಿ ಅವನು ಬದುಕಿ ಬಂದಿದ್ದಾನೆ ಅಂತಲೂ ಕೂಡ ಹೇಳಿದ್ದಾರೆ. ಅದಕ್ಕೇ ನಾನು ಹೇಳಿದ್ದು ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪೋಸ್ಟರ್ಸ್ ಟು ಕಮ್ ಔಟ್ ಇನ್ ರೀಸೆಂಟ್ ಟೈಮ್ಸ್ ಅಂತ. ಆ ವಿಷನ್ನ ಹೊರಗೆ ತಂದಿರೋ ರೀತಿ ಅದ್ಭುತವಾಗಿದೆ. ಕತೆಗೆ ನಾನು ತುಂಬಾ ಕಾಯ್ತಾ ಇದ್ದೀನಿ. ಇದೊಂದು ಸ್ಪೈ ಸ್ಟೋರಿ ಅಂತ ಹೇಳಿದ್ರು, ಸ್ಪೈ ಥ್ರಿಲ್ಲರ್ ಅಂತ ಹೇಳಿದ್ರು. ಸೊ ಒಂದು ಮಿಥಲಾಜಿಕಲ್, ಇವತ್ತು ಮಿಥಲಾಜಿ ಅಂತ ಅನ್ನ ಕಾಲ ಸುಮಾರು ಜನ ಬಂದು ಕಮೆಂಟಲ್ಲಿ ಬೈತಾರೆ. ಸೊ ಹಾಗಾಗಿ ಒಂದು ಹಿಸ್ಟಾರಿಕಲ್ ಟಚ್ ಇರುವಂತಹ ಒಂದು ಆಕ್ಷನ್ ಥ್ರಿಲ್ಲರು. ಸೊ ಕಂಟೆಂಟು ಕಾಣಿಸ್ತಾ ಇದೆ, ಆಕ್ಷನ್ನು ಕಾಣಿಸ್ತಾ ಇದೆ, ಮಾಸಿ ಎಲಿಮೆಂಟ್ಸು ಕಾಣ್ತಾ ಇರೋದ್ರಿಂದ ಪೋಸ್ಟರ್ಲಿ ಇಷ್ಟು ಎಲಿಮೆಂಟ್ಸ್ ಕಾಣ್ತಿದೆ. ಸೊ ಹಾಗಾಗಿ ಟೀಸರು, ಟ್ರೇಲರು, ಸಿನಿಮಾಗೆಲ್ಲ ಆಲ್ರೆಡಿ ನಾನು ಹುಚ್ಚು ನಾಯಿ ಥರ ಕಾಯ್ತಾ ಇದ್ದೀನಿ. ಇಂಥ ಒಂದು ಪೋಸ್ಟರ್ ಕೊಟ್ಟಿದ್ದಕ್ಕೆ ಸಚಿನ್ ಅವ್ರಿಗೆ ಧನ್ಯವಾದಗಳು. ಯಾಕಂದರೆ ನಮ್ಮ ತಲೆ ಓಡಿಸೋದಕ್ಕೂ ಟೈಮ್ ಸಿಗುತ್ತೆ, ಹಾಗೆಯೇ ನಮ್ಮ ತಲೆಗೂ ಕೆಲಸ ಇರುತ್ತೆ, ಕ್ಯೂರಿಯಾಸಿಟಿ ಎಲಿಮೆಂಟ್ ಕೂಡ ಕ್ರಿಯೇಟ್ ಮಾಡುತ್ತೆ. ಅಶ್ವತ್ಥಾಮನ ಬಗ್ಗೆ ಸಿನಿಮಾ ಬಂದಿರಲಿಲ್ಲ, ಆಲ್ರೆಡಿ ಎರಡೆರಡು ಅನೌನ್ಸ್ ಆಗಿದೆ, ಎರಡು ಸಿನಿಮಾಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಈ ಅನಾಲಿಸಿಸ್ನ ಮುಗಿಸ್ತೀನಿ. ಈ ಅನಾಲಿಸಿಸ್ ನಿಮಗೆ ಇಷ್ಟ ಆಗಿದ್ದರೆ ಇದೇ ರೀತಿ ಅನಾಲಿಸಿಸ್ಗಾಗಿ, ಸಿನಿಮಾ ವಿಮರ್ಶೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಲೇಬೇಡಿ. ಧನ್ಯವಾದಗಳು ನೋಡಿದ್ದಕ್ಕೆ.